ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಕೊಟ್ಟಂತಹ ಈ ಒಂದು ಸುಂದರವಾದ ಸಮಯಕ್ಕಾಗಿ ನಾನು ದೇವರಿಗೆ ವಂದಿಸ್ತೇನೆ. ಬಹಳ ಆಸಕ್ತಿಯಿಂದ ವಾಕ್ಯವನ್ನು ಕೇಳೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನು ಕೂಡ ಬಹಳ ಸಂತೋಷದಿಂದ ಸ್ವಾಗತಿಸ್ತೇನೆ. ಹೌದಲ್ವಾ, ನೀವು ಆಸಕ್ತಿಯಿಂದ ಬಂದಿದ್ದ. ನಾನು ನಂಬ್ತೇನೆ ಎಲ್ಲೋ ಒಂದು ನಿಮ್ಮಲ್ಲಿರುವಂಥ ದಾಹ, ದೇವರ ಮೇಲಿರುವಂಥ ಆ ದಾಹ ನಿಮ್ಮನ್ನು ಈ ಒಂದು ವಿಡಿಯೋ ನೋಡಲಿಕ್ಕೆ ಅದು ಪ್ರೇರೇಪಿಸಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಸೊ ಪ್ರಿಯರೇ, ಒಂದು ವಿಷಯವನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾವು ನೋಡ್ತೇವೆ ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಎಷ್ಟೋ ಜನರ ಬಗ್ಗೆ ಜೀನಿಯಾಲಜಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ನಾವು ವಿಶೇಷವಾಗಿ ನೋಡೋದೇನೆಂದರೆ, ಅನೇಕ ಜನರು ಹುಟ್ಟಿದರು, ಮಕ್ಕಳನ್ನು ಪಡೆದರು, ಆಮೇಲೆ ತೀರ್ಹೋದರು. ಹುಟ್ಟಿದರು, ಮಕ್ಕಳನ್ನು ಸಂತಾನ ಪಡೆದರು, ತೀರ್ಹೋದರು. ಆದರೆ ಹನೋಕನ ಬಗ್ಗೆ ಸ್ವಲ್ಪ ವಿಶೇಷವಾಗಿ, ಸ್ವಲ್ಪ ಡಿಫ್ರೆಂಟಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹನೋಕ ಮೆತ್ತುಶಲನನ್ನ ಪಡೆದ ಮೇಲೆ ದೇವರೊಟ್ಟಿಗೆ ನಡೆದನು. ಹಲ್ಲೆಲೂಯ, ದೇವರೊಟ್ಟಿಗೆ ನಡೆದನು. ಆತನು ಪ್ರತಿದಿನ ಹಿ ವಾಸ್ ವಾಕಿಂಗ್ ವಿತ್ ಗಾಡ್. ಪ್ರತಿದಿನ ದೇವರೊಟ್ಟಿಗೆ ಆತನು ನಡೆಯುತ್ತಾ ಇದ್ದನು. ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಆತನ ಧ್ಯಾನದಲ್ಲಿ, ಆತನ ವಿಶ್ವಾಸದಲ್ಲಿ, ಆತನ ಸೇವೆಯಲ್ಲಿ ಯಾವಾಗಲೂ ದೇವರ ಜೊತೆ ಜೊತೆಯಾಗಿ ನಡೀತಾ ಇದ್ದನು. ಅದಕ್ಕೆ ವಾಕ್ಯ ಹೇಳ್ತದೆ ಆತನು ಮೇಲೆ ಎತ್ತಲ್ಪಟ್ಟನು, ಸಾಯಲಿಲ್ಲ, ಮೇಲೆ ಎತ್ತಲ್ಪಟ್ಟನು. ಇದಕ್ಕೆ ಕಾರಣ ಆತನು ದೇವರೊಟ್ಟಿಗೆ ನಡೆದನು. ಆತನು ದೇವರೊಟ್ಟಿಗೆ ಯಾವಾಗಲೂ ಇರ್ತಾ ಇದ್ದನು. ಯಾವಾಗಲೂ ಏನೇ ಮಾಡಿದರೂ ಪ್ರಾರ್ಥನೆ ಮೂಲಕ ಮಾಡ್ತಾ ಇದ್ದರು, ದೇವರಿಗೆ ಶೇರ್ ಮಾಡ್ತಾ ಇದ್ದರು. ಅದಕ್ಕೆ ತಮ್ಮ ಏನೇ ಕಷ್ಟ ದುಃಖ ಇದ್ದರು ದೇವರ ಮುಂದೆ ಹೇಳ್ತಾ ಇದ್ದರು. ಯಾವಾಗಲೂ ಆತನು ದೇವರೊಟ್ಟಿಗೆ ನಡೆದ ಕಾರಣ, ದೇವರೊಟ್ಟಿಗೆ ಒಂದು ಒಳ್ಳೆ ಸಂಬಂಧ, ಒಳ್ಳೆ ಐಕ್ಯತೆ ಇಟ್ಟುಕೊಂಡ ಕಾರಣ ಆತನು ಸಾಯಲಿಲ್ಲ, ಮೇಲೆ ಎತ್ತಲ್ಪಟ್ಟನು. ಅದಕ್ಕೆ ಅದೇ ರೀತಿ ಪ್ರಿಯರೇ, ನಾವು ಒಂದು ಆತ್ಮಿಕವಾಗಿ ಇದರಿಂದ ನಮಗೆ ಸಿಗುವಂಥ ಒಂದು ಪಾಠ ಏನಂತಂದರೆ, ಒಂದು ಒಳ್ಳೆ ಲೆಸನ್ ಏನಂತಂದರೆ, ನಾವು ದೇವರೊಟ್ಟಿಗೆ ನಡೆಯುವಾಗ, ದೇವರೊಟ್ಟಿಗೆ ನಮ್ಮ ಒಂದು ಪ್ರಾರ್ಥನೆಯ ಜೀವಿತ, ವಾಕ್ಯದ ಜೀವಿತ, ಒಂದು ಆತ್ಮೀಯ ಜೀವಿತ, ವಾಕ್ಯ ಧ್ಯಾನ, ಪ್ರಾರ್ಥನೆ, ದೇವರ ಸೇವೆ, ಈ ಥರ ನಾವು ದೇವರೊಟ್ಟಿಗೆ ಯಾವಾಗೂ ಒಳ್ಳೆ ಸಂಬಂಧ ಇಟ್ಕೋತೇವೋ, ಕಂಟಿನ್ಯೂ ಅ ಕನ್ಸಿಸ್ಟೆಂಟ್ ರಿಲೇಷನ್ಶಿಪ್, ಅ ಕಂಟಿನ್ಯೂವಿಂಗ್ ರಿಲೇಷನ್ಶಿಪ್ ಯಾವಾಗ ನಾವು ದೇವರೊಟ್ಟಿಗೆ ಇಟ್ಕೊಳ್ತೇವಲ್ಲ, ದೇವರು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ. ದೇವರೊಟ್ಟಿಗೆ ಹನೋಕ್ ನಡೆದ ಕಾರಣ ದೇವರು ಆತನನ್ನು ತನ್ನ ಕಡೆ, ತನ್ನ ಹತ್ರ ಕರ್ಕೊಂಡ್ರು, ಮೇಲಕ್ಕೆ ಎಬ್ಬಿಸಲ್ಪಟ್ಟನು. ಅದೇ ಥರ ನಾವು ಕೂಡ ದೇವರೊಟ್ಟಿಗೆ ಇರುವಾಗ, ದೇವರೊಟ್ಟಿಗೆ ಒಳ್ಳೆ ಐಕ್ಯತೆ ಸಂಬಂಧ ಇಟ್ಕೊಳ್ಳುವಾಗ, ದೇವರೊಟ್ಟಿಗೆ ನಡೆಯುವಾಗ ದೇವರು ನಮ್ಮ ಕೆಲಸದಲ್ಲಿ ನಮ್ಮನ್ನು ಮೇಲೆತ್ತಾರೆ. ನಾವು ಇರುವಂಥ ಆಫೀಸ್ನಲ್ಲಿ ನಮ್ಮನ್ನು ಮೇಲೆತ್ತಾರೆ, ನಾವಿರುವಂಥ ಸ್ಥಳದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತಾರೆ, ನಮ್ಮನ್ನು ಉನ್ನತಿಗೆ ತರ್ತಾರೆ, ನಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ. ನಾವು ಯಾವತ್ತೂ ಕೆಳಗೆ ಹೋಗೋದಿಲ್ಲ, ನಾವು ಮೇಲೆ 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 ಬರ್ತೇವೆ. ದೇವರು ನಮ್ಮನ್ನು ಉನ್ನತಿಗೆ ತಗೊಂಡು ಬರ್ತಾರೆ. ಅದಕ್ಕೆ ಪ್ರಿಯರೇ, ನಾವು ದೇವರೊಟ್ಟಿಗೆ ಇರೋಣ, ದೇವರೊಟ್ಟಿಗೆ ಒಳ್ಳೆ ಐಕ್ಯತೆ ಇಟ್ಕೊಳ್ಳೋಣ. ದೇವರು ನಮ್ಮನ್ನು ಯಾವಾಗಲೂ ಉನ್ನತಿಗೆ ಇಡುವವನಾಗಿದ್ದಾನೆ. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಅಪ್ಪಾಯಿ ನನ್ನ ಸಹೋದರ ಸಹೋದರಿಗಾಗಿ ಸ್ತೋತ್ರ ಅಪ್ಪ. ಈ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರನ ಬ್ಲೆಸ್ ಮಾಡು. ಹನೋಕನ ಹಾಗೆ ನಿನ್ನ ಜೊತೆಗೆ ನಡೆದು 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 ದೇವರೇ ನಾವು ಉನ್ನತಿಗೆ ಬರುವಂತೆ ಸಹಾಯ ಮಾಡು. ನೀವೇ ನಮ್ಮನ್ನು ಉನ್ನತಿಗೆ ತಗೊಂಡು ಬಾರಪ್ಪ. ಯಾವ ಅಡೆತಡೆ ಬರದಂತೆ ನಾವು ಯಾವಾಗಲೂ ನಿಮ್ಮೊಟ್ಟಿಗಿದ್ದು ಮುಂದೆ ಮುಂದೆ ಸಾಗುವಂತೆ, ನಿಮ್ಮೊಟ್ಟಿಗೆ ನಡೆಯುವಂತೆ, ನಿಮ್ಮೊಟ್ಟಿಗೆ ಒಳ್ಳೆ ಐಕ್ಯತೆ ಸಂಬಂಧ ಇಟ್ಟುಕೊಳ್ಳುವಂತೆ ಸಹಾಯ ಮಾಡು. ಆಗ ನೀವು ನಮ್ಮನ್ನು ಮೇಲಕ್ಕೆ ಎತ್ತುತ್ತೀರಿ ಎಂದು ವಾಗ್ದಾನ ಮಾಡಿದ್ದೀರಿ. ಥ್ಯಾಂಕ್ ಯು ಯೇಸಪ್ಪ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ತಕ್ಕ ಸಮಯದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ಎತ್ತುವನು, ಉನ್ನತಿಗೆ ತರುವನು. ಹೌದು ರಾಜ, ನಿನ್ನ ವಾಕ್ಯದಂತೆ ನಿನ್ನ ಜೊತೆಗೆ ನಡೀಲಿಕ್ಕೆ ನಮಗೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ, ಆಮೇನ್. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಬಾಯ್ ಬಾಯ್.